ನಮಸ್ತೆ, ನಾನು ಚೇತನ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಬ್ಯಾಡ್ಮಿಂಟನ್ನಿಂದ. ಸ್ಟಾರ್ ಬ್ಯಾಡ್ಮಿಂಟನ್ ಬ್ಯಾಂಗ್ಳೂರ್ ಸರ್ಜಾಪುರ್ ರೋಡ್ ಹರ್ಲೂರ್ ರೋಡಲ್ಲಿದೆ ಇದು. ಸೊ ಮುಂಚೆ ನಮಗೆ 50 ಜನ ಸಬ್ಸ್ಕ್ರೈಬರ್ಸ್ ಇದ್ದರು, ಅವರೆಲ್ಲ ನಮ್ಮ ಸ್ಟೂಡೆಂಟ್ಸೇ. ಇವಾಗ ಮೋರ್ ದೆನ್ 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ಸುಮಾರು ಜನ ಕಮೆಂಟ್ಸ್ ಮಾಡಿರೋದು ಕನ್ನಡದಲ್ಲಿ ಯಾಕೆ ವೀಡಿಯೋ ಮಾಡಬಾರ್ದು, ಎಲ್ಲರಿಗೂ ರೀಚ್ ಆಗುತ್ತೆ ಅಂತ. ಸೊ ಕನ್ನಡದಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟು ವೀಡಿಯೋ ಕನ್ನಡದಲ್ಲಿ. ಯೂಶ್ವಲಿ ಕನ್ನಡದಲ್ಲಿ ತುಂಬ ಕಮ್ಮಿ ಮಾಡಿದ್ದಾರೆ. ನಾನು ಯಾರನ್ನು ನೋಡಿಲ್ಲ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರು ವೀಡಿಯೋ ಮಾಡಿದ್ದಾರೆ ಅಂತ. ಅಫ್ಕೋರ್ಸ್ ಇಲ್ಲಿ ಬಂದಾಗ ಕನ್ನಡ ಯೂಸ್ ಮಾಡ್ತೀವಿ, ಕನ್ನಡದಲ್ಲಿ ಟೀಚ್ ಮಾಡ್ತೀವಿ. ಬಟ್ ಟೀಚಿಂಗ್ ವೀಡಿಯೋ ಕನ್ನಡದಲ್ಲಿ ಇದೇ ಫಸ್ಟ್ ಟೈಮು. ನಾನು ಬೇರೆ ಕಡೆ ನೋಡಿಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನು ಅಂದರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ನೀವು ಹೈ ಶಟಲ್ನ ನೋಡಿದಾಗ ಶಟಲ್ ಮೇಲಿರುತ್ತೆ. ಸೊ ನೀವು ಅದನ್ನು ಹೊಡಿಬೇಕು. ಯಾವ ಥರ ಹೊಡೆಯೋದು? ಬಿಗಿನರ್ಸ್ ಬೇಸಿಕ್ ಪ್ಲೇಯರ್ಸ್ ಆದರೆ ಯಾವ ಥರ ಹೊಡಿಬೇಕು? ಇಂಟರ್ಮೀಡಿಯೇಟ್ಸ್ ಆದರೆ ಯಾವ ಥರ? ಅಡ್ವಾನ್ಸ್ ಪ್ಲೇಯರ್ ಆದರೆ ಯಾವ ಥರ ಬರುತ್ತೆ? ಹ್ಯಾಂಡ್ ಐ ಕೋಆರ್ಡಿನೇಷನ್ನೇ ಇರಲ್ಲ ಅವ್ರಿಗೆ, ಯಾವ ಥರ ಆಡಬೇಕು? ಸೊ ಆಲ್ ದಟ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ನೋಡೋಣ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ನಿಮಗೆ ಬ್ಯಾಡ್ಮಿಂಟನ್ ತುಂಬ ಫ್ರೆಶರ್, ನಿಮಗೆ ಆಡೋಕ್ಕೆ ಬರಲ್ಲ, ಕಲಿಬೇಕು. ಅಡಲ್ಟ್ಸು ಅಂಡರ್ 5, ಅಂಡರ್ 10, 10 ವರ್ಷದಕ್ಕಿಂತ ಕಮ್ಮಿ, 5, 6, 7 ವರ್ಷದಕ್ಕಿಂತ ಕಮ್ಮಿ ಇವಾಗ ಕಲಿತಾ ಇರ್ತಾರೆ. ಅವರು ಈ ಥರ ಎಲ್ಲ ಪೋಶ್ಚರ್ನ ರೆಡಿ ಮಾಡಿ ಇದೆಲ್ಲ ಮಾಡಿ ಹೊಡೆಯೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಈ ಬ್ಯಾಡ್ಮಿಂಟನ್ ಸ್ಪೋರ್ಟೇ ಬರಲ್ಲ. ಸೊ ಆವಾಗ ನೀವು ಹೊಡೆಯೋಕ್ಕಾಗಲ್ಲ. ಸೊ ಆವಾಗ ಏನು ಮಾಡಬೇಕು ಅಂದರೆ, ರ್ಯಾಕೆಟ್ ಈ ಥರ ಹೋಲ್ಡ್ ಮಾಡಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಜಸ್ಟ್ ಕನೆಕ್ಟ್. ಇಷ್ಟೇ. ನಿಮಗೆ ಸ್ವಲ್ಪ ಇಲ್ಲ, ನಾನು ಆಡ್ತೀನಿ, ಅವಾಗವಾಗ ಆಡ್ತಾ ಇರ್ತೀನಿ, ಬ್ಯಾಡ್ಮಿಂಟನ್ ಕ್ಲಬ್ಗೆ ಹೋಗ್ತೀನಿ, ಅಕ್ಯಾಡೆಮಿಗೆ ಹೋಗ್ತೀನಿ, ಆಡ್ತೀನಿ ಅಂತ ಎಲ್ಲ ಇದ್ದರೆ, ಸ್ವಲ್ಪ ಹಾರ್ಡಾಗಿ ಹೊಡೆಯೋಕ್ಕೆ ಟ್ರೈ ಮಾಡಬೇಕು. ಸ್ವಲ್ಪ ಜೋರಾಗಿ, ಸ್ವಲ್ಪ ಜೋರಾಗಿ ಸಿ ಹೋಲ್ಡ್. ಒಂದು ರೇಂಜ್ಗೆ ಆಡ್ತೀನಿ, ಒಂದು ಲೆವೆಲ್ಗೆ ಆಡ್ತೀನಿ, ಬ್ಯಾಡ್ಮಿಂಟನ್ ಬರುತ್ತೆ ಅಂತ ಆದಾಗ ಈ ಪೋಶ್ಚರ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಈ ಪೋಶ್ಚರ್ ಬಗ್ಗೆ ತುಂಬ ಚೆನ್ನಾಗಿರೋ ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ಹೋಗಿ ನೋಡಿ. ಇಟ್ಸ್ ವೆರಿ ವೆರಿ ಸಿಂಪಲ್, ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿದೆ. ಈ ಪೋಶ್ಚರ್ ರೆಡಿ ಮಾಡಿ ಆಮೇಲೆ ದೆನ್ ಯು ಶೋ ದ ಅಗ್ರೆಷನ್. ವಿಡಿಯೋಸ್ ಇಷ್ಟೇ ಸಿಂಪಲ್ಲಾಗಿರುತ್ತೆ. ನೀವು ಹೋಗಿ ನಮ್ಮದು ಚಾನಲಲ್ಲಿ ಸುಮಾರು ವೀಡಿಯೋಸ್ ಇದೆ, ಎಲ್ಲ ಬೇಸಿಕ್ ವೀಡಿಯೋಸ್ ಇದೆ. ಅಡ್ವಾನ್ಸ್ ಟೆಕ್ನಿಕ್ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿರೋದು. ಸೊ ಹೋಗಿ ಎಲ್ಲರೂ ವೀಡಿಯೋಸ್ನ ಚೆಕ್ ಮಾಡಿ. ಇದು ಮೊದಲನೇ ಕನ್ನಡ ವೀಡಿಯೋ ಆಗಿರೋದ್ರಿಂದ ಕಮೆಂಟ್ ಸೆಕ್ಷನ್ನಲ್ಲಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು, ಯಾವ ಟೆಕ್ನಿಕ್ಸ್ ಬೇಕು, ಯಾವ ಸ್ಕಿಲ್ ಬೇಕು, ಏನು ಕಮ್ಮಿ ಇದೆ, ಏನು ಜಾಸ್ತಿ ಇದೆ, ಏನಾದರೂ ಆಯಿತು ನೀವು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.